ಸ್ವಾಮಿಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ಕನ್ನಡ ಪಠ್ಯಕ್ರಮದ ಮೂರನೇ ಭಾಗದಲ್ಲಿ ಬರುವ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರ ನಾಟಕ ಬೋಳುಶಂಕರ ಇದರ ಮೊದಲ ಭಾಗದ ಮೊದಲಾರ್ಧ ಭಾಗವನ್ನು ನಾನು ಚರ್ಚೆ ಮಾಡಿದ್ದೇನೆ. ಈ ಮೊದಲಾರ್ಧ ಭಾಗದಲ್ಲಿ ಬರ್ತಕ್ಕಂಥ ವಿಷಯ ಏನು ಅಂದರೆ, ಭಾಗವತರು ಮತ್ತು ಕೋಡಂಗಿಯ ಸಂವಾದದೊಂದಿಗೆ ನಮ್ಮ ನಾಟಕ ಪ್ರಾರಂಭ ಆಗ್ತದೆ. ಕೋಡಂಗಿ ಕತೆ ಕೇಳಲಿಕ್ಕೆ ಭಾಗವತರ ಬಳಿಗೆ ಬಂದಿದ್ದಾನೆ. ಆವಾಗ ಕತೆ ಹೇಳಬೇಕು ಅಂದಾಗ, ಯಾರು ಕತೆ ಹೇಳಬೇಕು ಅಂತ ತಿಳ್ಕೊಂಡು ಭಾಗವತರ ಕೇಳಿದಾಗ, ಅವರ ಯಜಮಾನರಾಗಿರ್ತಕ್ಕಂಥ ಬೋಳುಶಂಕರರ ಕಥೆಯನ್ನು ಹೇಳಿ ಅಂತ ತಿಳ್ಕೊಂಡು ಕೊಡಂಗಿ ಹೇಳಿದಾಗ, ಆ ಪ್ರಕಾರ ಭಾಗವತರು ಏನು ಮಾಡ್ತಾರೆ, ಕತೆ ಪ್ರಾರಂಭ ಮಾಡ್ತಾರೆ. ಆ ಕಥೆಯ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಒಂದು ಊರು, ಆ ಊರಿನಲ್ಲಿ ಮೂರು ಜನ ಅಣ್ಣ ತಮ್ಮಂದಿರು, ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ, ಆಮೇಲೆ ಕಿರಿಯವನಾಗಿರ್ತಕ್ಕಂಥ ಬೆಪ್ತಕಡಿ ಬೋಳುಶಂಕರ ಅಂತ. ಅವ್ರ ಸ್ವಭಾವಗಳನ್ನು ಅಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಒಬ್ಬ ಅಧಿಕಾರದ ಆಶೆಯನ್ನು ಹೊಂದಿರತಕ್ಕಂಥವನು, ಇನ್ನೊಬ್ಬ ಧನದ ಆಶೆಯನ್ನು ಹೊಂದಿರತಕ್ಕಂಥವನು, ಮೂರನೆಯವನು ಸಾತ್ವಿಕನು. ಸಾತ್ವಿಕ ಅಂದರೆ ಒಬ್ಬ ಮನುಷ್ಯ ಸಹಜವಾಗಿ ಹೆಂಗೆ ಬದುಕಬೇಕಲ್ಲ ಹಾಗೆ ನೈಸರ್ಗಿಕವಾಗಿ ಬದುಕತಕ್ಕಂಥ ವ್ಯಕ್ತಿ. ಅವರು ತಮ್ಮ ಪರಿಚಯಗಳನ್ನು ಪಾತ್ರಗಳ ಮೂಲಕ ಅಲ್ಲಿ ಹೇಳ್ಕೋತ ಹೋಗ್ತಾರೆ. ಆವಾಗ ಇಲ್ಲಿ ಬೋಳುಶಂಕರ ಏನು ಮಾಡ್ತಾನೆ, ತನ್ನ ಪರಿಚಯ ಮಾಡಿಕೊಳ್ತಾ ಒಂದು ಹಾಡು ಹೇಳಿಕೆ ಪ್ರಯತ್ನ ಮಾಡ್ತಾನೆ. ಈ ಲೋಕದಲ್ಲಿ ನಾವು ಹುಟ್ಟಿದ ಮೇಲೆ ದೇವರು ನಮಗಾಗಿ ಈ ಪ್ರಕೃತಿಯನ್ನು ಕೊಟ್ಟಿದ್ದಾನೆ. ಈ ಪ್ರಕೃತಿಯಲ್ಲಿ ಅನಂತವಾದಂಥ ಒಂದು ಸೌಖ್ಯವನ್ನು ನೀಡ್ತಕ್ಕಂಥ ಅಂಶಗಳು ನಮ್ಮ ಮುಂದೆ ಇದ್ದಾವೆ. ಆ ಅಂಶಗಳನ್ನು ಅನುಭವಿಸೋದನ್ನು ಬಿಟ್ಟು ನಾವೇನು ಮಾಡ್ತಾ ಇದ್ದೇವೆ, ಇದೇ ಪ್ರಕೃತಿಯೊಳಗಿರ್ತಕ್ಕಂಥ ಸ್ಮಶಾನದ ಒಂದು ಹೂವಿನ ವಾಸನೆಯನ್ನು ಪಡೀಲಿಕ್ಕೆ ಏನು ಮಾಡಕತ್ತೇವೆ, ನಾವು ಪ್ರಯತ್ನಿಸ್ತಾ ಇದ್ದೇವೆ. ಬದುಕಿನೊಳಗಿರ್ತಕ್ಕಂಥ ಇಂಥ ಒಂದು ಸುಂದರವಾದಂಥ ಅವಕಾಶಗಳ ಬಗ್ಗೆ ಕುರುಡರಾಗಿರ್ತಕ್ಕಂಥ ಈ ಜನರ ಮನಸ್ಸಿಗೆ ಏನೇನು ಬೇಕು, ಯಾಕಂದರೆ ಯಾರು ಈ ಪ್ರಕೃತಿಯೊಳಗಿರ್ತಕ್ಕಂಥ ರಮ್ಯವಾಗಿರ್ತಕ್ಕಂಥ ಸೌಂದರ್ಯವನ್ನು ಅಥವಾ ಸುಖವನ್ನು ಸವಿಲಿಕ್ಕೆ ಕುರುಡರಾಗಿದ್ದಲ್ಲ, ಆ ಜನ ಸೈತಾನನ ಒಕ್ಕಲು ಅಂತ ತಿಳ್ಕೊಂಡು ಹೇಳ್ತಾ ಕೊನೆಗೊಂದು ಮಾತು ಹೇಳ್ತಾನೆ. ಈ ಲೋಕದಲ್ಲಿ ಕಷ್ಟ ಸಾವಿರ ಬರಲಿ, ದುಃಖ ಸಾವಿರವಿರಲಿ, ಆದರೆ ಈ ಬದುಕು ನಮಗೆ ಬದುಕುವುದಕ್ಕಾಗಿದೆ. ಅದಕ್ಕೆ ಶಿವ ದೇವರೇ ನಮಗೇನು ಮಾಡಲಿ, ಸಾವಿರ ಕಷ್ಟಗಳ ಮಧ್ಯೆ ಒಂದು ಸುಖ ಕೊಟ್ಟರು ಸಹಿತ ನಾ ಏನು ಮಾಡ್ತೇನೆ, ಸುಖವಾಗಿರ್ತೇನೆ ಅಂತ ತಿಳ್ಕೊಂಡು ಏನು ಮಾಡ್ತಾನೆ ಹೇಳೋದ್ರೊಂದಿಗೆ ಅವನ ನೈಜ ಮನಸ್ಥಿತಿಯನ್ನು ನಮ್ಮ ಮುಂದೆ ಏನು ಮಾಡ್ತಾನೆ, ಪ್ರಸ್ತುತಪಡಿಸ್ತಾ ಹೋಗ್ತಾನೆ. ಇಷ್ಟು ನಾನು ಕಳೆದ ಅವಧಿಯಲ್ಲಿ ನಿಮಗೆ ಚರ್ಚೆ ಮಾಡ್ತಾ ಇದ್ದೇನೆ. ಹಿಂಗೆ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ಒಮ್ಮೆ ಏನಾಗ್ತದೆ, ರಂಗಮಂಚದ ಮೇಲೆ ಬಿರುಗಾಳಿ ಬೀಸ್ತಕ್ಕಂಥ ಒಂದು ಅನುಭವ ಉಂಟಾಗ್ತದೆ. ಆವಾಗ ಬೋಳುಶಂಕರ ಏನು ಮಾಡ್ತಾನೆ, ಅದನ್ನು ಗುರುತಿಸ್ತಾನೆ. ಯಾಕೋ ಮರದೆಲೆಗಳು ಬಾಡ್ತಾ ಇದ್ದಾವೆ, ಯಾರದೋ ನಿಟ್ಟೂಸಿನ ಹಾಗೆ ಗಾಳಿ ಬೀಸ್ತಾ ಅದ, ಮೋಡ ಉರಿಯುತ್ತಿರೋ ಹಾಗೆ ಕಾಣ್ತಾ ಅದ, ಯಾಕಿರ್ಬೋದು ಅಂತ ತಿಳ್ಕೊಂಡು ಅವನು ವಿಚಾರ ಮಾಡಿ ಏನು ಮಾಡ್ತಾನೆ, ಇಲ್ಲಿ ವಿಚಾರ ಮಾಡಿದಾಗ ಬಂದಿರತಕ್ಕಂಥವ್ರು ಯಾರಪ್ಪ ಅಂದರೆ ಸೈತಾನನ ಒಕ್ಕಲಾಗಿರ್ತಕ್ಕಂಥ ಮೂರು ಜನ ಪಿಶಾಚಿಗಳು. ಅವ್ರೇನು ಮಾಡ್ತಾರೆ, ಅಲ್ಲಿ ಬೋಳುಶಂಕರನ ಅನ್ನಂದಿರ ಹೆಂಡತಿಯರ ಹಿಂದೆ ಬೆನ್ಬಿದ್ದು ಅವರನ್ನು ತಮ್ಮ ವಶವಾಗಿಕೊಳ್ತಾರೆ. ಅವರಲ್ಲಿ ಸಹಜವಾಗಿ ಯಾವಾಗ ಪಿಶಾಚಿಗಳು ಅವ್ರು ಬೆನ್ ಬೀಳ್ತಾವಲ್ಲ, ಅವರಿಗೆ ಆ ಬೆಟ್ಟದಿಂದ ನೆಗೀತಕ್ಕಂಥ ಒಂದು ಆಶೆ ಏನಾಗ್ತದೆ ಅವರಲ್ಲಿ ಹುಡ್ತದೆ. ಆದರೆ ಅವರಲ್ಲಿ ಉಂಟಾಗಿರ್ತಕ್ಕಂಥ ಈ ಮನಸ್ಥಿತಿಗೆ ಅವರ ಕಾರಣವನ್ನು ಹುಡುಕೋಂತ ಬೋಳುಶಂಕರನ ಬಳಿಗೆ ಬರ್ತಾರೆ. ಅವರು ತಮಗಾಗ್ತಕ್ಕಂಥ ಅನುಭವವನ್ನು ಅವ್ನಿಗೆ ಹೇಳಿಕೊಂಡು ನಿನಗೂ ಹಾಗೆ ಆಗ್ತಾ ಇದೆಯಾ ಅಂತ ತಿಳ್ಕೊಂಡು ಕೇಳಿದಾಗ ನನಗೆ ಹಂಗೆ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಅವನೇನು ಮಾಡ್ತಾನೆ ಹೇಳಿದಾಗ ಅವರು ಅವನನ್ನು ಏನು ಮಾಡ್ತಾರೆ, ತಿರಸ್ಕಾರದಿಂದ ಆ ಮಾತುಗಳನ್ನು ಹೇಳ್ತಾರೆ. ಆ ತಿರಸ್ಕಾರದ ಮಾತುಗಳು ಏನು ಅನ್ನೋದನ್ನು ನಾವು ಇವತ್ತು ಏನು ಮಾಡೋಣ, ಅಧ್ಯಯನದಲ್ಲಿ ನೋಡ್ಕೊಂತ ಹೋಗೋಣ. ಇಲ್ಲಿ ಬೋಳುಶಂಕರ ಏನು ಮಾಡ್ತಾನೆ, ಹಾಡನ್ನು ಹೇಳಿದ ನಂತರ ಇದ್ದಕ್ಕಿದ್ದಂತೆ ಬೋಳುಶಂಕರ ಪಿಶಾಚಿಗಳ ಆಗಮನವನ್ನು ಸಾಂಕೇತಿಕವಾಗಿ ಏನು ಮಾಡ್ತಾನೆ ಹೇಳ್ತಾನೆ. ಬೋಳುಶಂಕರ ಹೇಳ್ತಾನೆ, ಮರದಲ್ಲಿ ಯಾಕೋ ಬಾಡುತ್ತಿದೆ,
ಯಾರದೋ ನಿಟ್ಟುಸಿರಿನ ಹಾಗೆ ಗಾಳಿ ಬೀಸುತ್ತಿದೆ, ಮೋಡ ಉರಿಯುತ್ತಿರುವ ಹಾಗೆ ಕಾಣಿಸುತ್ತಿದೆ, ಯಾಕಿದ್ದೀತು ಅಂತ ತಿಳ್ಕೊಂಡು ಪ್ರಶ್ನೆ ಮಾಡಿದಾಗ ಸರ್ದಾರ್ನ ಹೆಂಡತಿ ಏನು ಮಾಡ್ತಾಳೆ, ರೀ ರೀ ನನ್ನ ಕರೆದ್ರಾ ಅಂತ. ಅವ ಸರ್ದಾರ, ನಾನು ಅದನ್ನೇ ಕೇಳೋಣ ಅಂತಿದ್ದೆ, ನೀ ನನ್ನ ಕರೆದಿ ಅಂತ ತಿಳ್ಕೊಂಡು. ಈ ಚರ್ಚೆಗಳ ಮಧ್ಯೆ ಅವ್ರಲ್ಲೇನಾಗ್ತದ ಒಂದು ವಿಚಾರ ಅವ್ರಲ್ಲೇನಾಗ್ತದೆ ಹೊರಹೊಮ್ಮತದ ಏನಪ್ಪ ಅಂದ್ರೆ, ಆ ಬೆನ್ನು ಬಿದ್ದಿರ್ತಕ್ಕಂಥ ಪಿಶಾಚಿಗಳು ಅವ್ರಲ್ಲೇನು ಮಾಡ್ತವೆ, ಒಂದು ರೀತಿಯಂಥ ವಿಚಿತ್ರ ಮನಸ್ಥಿತಿಯನ್ನು ನಿರ್ಮಾಣ ಮಾಡಿ ಬೆಟ್ಟದಿಂದ ನೆಗೀತಕ್ಕಂಥ ಆಶೆಯನ್ನು ಅವ್ರಲ್ಲೇನು ಮಾಡ್ತವೆ, ಹುಟ್ಟಿಸಿಬಿಡ್ತವೆ. ಅವಾಗ ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ತಮ್ಮಷ್ಟು ತಾವೇ ಚಿಂತನೆ ಮಾಡಿಕೊಂಡು ಅವ್ರು ಬೋಳುಶಂಕರನಿಗೆ ಕೇಳಕ್ಕೆ ಬರ್ತಾರೆ. ಅವಾಗ ಅವ್ರಿಗೇನಾಗ್ತದೆ, ಆ ಬೆಟ್ಟದ ತುದಿಯಲ್ಲಿ ಹೋಗಿರ್ತಕ್ಕಂಥ ಆ ಪಿಶಾಚಿಗಳ ರೂಪ ಅವ್ರಿಗೆ ಕಾಣಿಸೋಕೆ ಚಾಲು ಮಾಡಿಬಿಡ್ತದೆ. ಆವಾಗ ಅವ್ರು ಹೇಳ್ತಾರೆ, ಅಣ್ಣ ಅಕ್ಕ, ಆ ಬೆಟ್ಟದ ಮೇಲೆ ಕೆಂಪು ಹೂವಿನ ಮೇಳೆ ಇದೆಯಲ್ಲ, ಅದರ ಮರಿಯಲ್ಲೊಬ್ಬ ದೇವತೆ ನಿಂತುಕೊಂಡು ಕೈ ಮಾಡಿ ಕರೆದಂತೆ ಕಾಣಿಸೋದಿಲ್ವಾ ಅಂದಾಗ ಸರ್ದಾರ್ ಹೇಳ್ತಾನೆ, ಹೌದು, ದುಂಡಿಗೆ ಉರಿಯೋ ಕಣ್ಣಿವೆ, ಹೊಳೆಯೋ ಹಲ್ಲಿವೆ, ಎತ್ತಿನ ಹಾಗೆ ಕೊಂಬಿವೆ, ಆದರೆ ಆ ದೇವತೆಗಳು ಇಬ್ಬರಿದ್ದಾರೆ. ಅವಾಗ ಬೋಳಶಂಕರ್ ಅಂತಾನೆ, ದೇವತೆಗಳಿದ್ರೆ ನನಗೂ ಕಾಣಿಸ್ಬೇಕಲ್ಲ. ಆಗ ಸರ್ದಾರ್ನ ಹೆಂಡತಿ ಹೇಳ್ತಾಳೆ, ಮನುಷ್ಯರಿಗೆ ಮಾತ್ರ ದೇವತೆಗಳು ಕಾಣಿಸೋದು ಅಂದರೆ ವ್ಯಂಗ್ಯವಾಗಿ ಏನು ಮಾಡ್ಕತ್ತಾಳೆ ಸರ್ದಾರ್ನ ಹೆಂಡತಿ ಬೋಳಶಂಕರ್ಗೆ ಚುಚ್ಚು ಮಾತುಗಳನ್ನು ಆಡ್ತಾ ಇದ್ದಾಳೆ. ಅವ ಸಾವುಕಾರನ ಹೆಂಡತಿ ಅದಕ್ಕೆ ಮಾತು ಹೇಳ್ತಾಳೆ, ನಿನಗೆ ದೆವ್ವ ಭೂತ ಮಾತ್ರ ಕಾಣೋದು, ನೈಜವಾಗಿ ಕಾಣ್ತಾ ಇರೋವು ಯಾರಿಗೆ, ಸರ್ದಾರ್ನ ಹೆಂಡತಿಗೆ ಸರ್ದಾರ್ನಿಗೆ, ಸಾವುಕಾರನ ಹೆಂಡತಿಗೆ ಸಾವುಕಾರನಿಗೆ. ಬಟ್ ಅವ್ರೇನು ಮಾಡಕತ್ತಾರೆ, ವ್ಯಂಗ್ಯವಾಗಿ ಬೋಳಶಂಕರ್ನಿಗೆ ಹೇಳಕತ್ತಾರೆ ಅಂದ್ರೆ, ನಿನಗೆ ದೆವ್ವ ಪಿಶಾಚಿ ಕಾಣ್ತವೆ, ನಮ್ಗೆ ದೇವತೆಗಳು ಕಾಣಿಸಕತ್ತಾವ ಅಂತ. ಯಾಕಂದ್ರೆ ನೈಜವಾಗಿ ಕಾಣಿಸ್ತಾ ಇರ್ತಕ್ಕಂಥವುಗಳು ಪಿಶಾಚಿಗಳು, ಅವು ಯಾರು ಕಾಣಿಸಕತ್ತವೆ, ಸರ್ದಾರ್ನ ಕುಟುಂಬಕ್ಕೆ ಮತ್ತು ಸಾವುಕಾರನ ಕುಟುಂಬಕ್ಕೆ. ಬೋಳಶಂಕರ ಸಾತ್ವಿಕ ಮನುಷ್ಯ, ಅವನಿಗೆ ಕಾಣ್ತಾ ಇಲ್ಲ. ಅವಾಗ ಬೋಳಶಂಕರ್ ಅಂತಾನೆ, ಒಮ್ಮೊಮ್ಮೆ ಪಿಶಾಚಿಗಳು ಈ ರೀತಿ ಆಟ ಆಡೋದಿದೆ, ಭಕ್ತಿಯಿಂದ ಒಮ್ಮೆ ಶಿವನ ಹೆಸರು ತಗೊಂಡು ಆ ಕಡೆ ನೋಡಿ, ಒಂದ್ಸಲ ಪಿಶಾಚಿಗಳು ಏನು ಮಾಡ್ತವೆ ಈ ರೀತಿಯಾಗಿ ನಾಟಕ ಮಾಡ್ತವೆ, ಅದಕ್ಕೆ ಭಕ್ತಿಯಿಂದ ಶಿವನನ್ನು ಒಂದ್ಸಲ ಸ್ಮರಣೆ ಮಾಡಿದ್ರೆ ಏನಾಗ್ತದೆ ಆ ಕಡೆ ನೋಡ್ರಿ ಅಂತ ತಿಳ್ಕೊಂಡು ಹೇಳ್ತಾನೆ. ಯಾಕಂದ್ರೆ ಇವನಿಗೆ ಪ್ರಕೃತಿ ಮೇಲೆ ನಂಬಿಕೆ ಅದ, ಆಮೇಲೆ ಅವನಲ್ಲಿರ್ತಕ್ಕಂಥ ಸಾತ್ವಿಕ ಗುಣದ ಮೇಲೆ ನಂಬಿಕೆ ಅದ. ಅದಕ್ಕೆ ಅವ ಏನು ಮಾಡ್ತಾನೆ, ದೇವರನ್ನು ಸ್ಮರಣೆ ಮಾಡಿದ್ರೆ ಬರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರ್ತಕ್ಕಂಥವನು. ಯಾಕಂದ್ರೆ ಇವನಿಗೆ ಆಶೆಗಳು ಅಮಿತ ಇಲ್ಲ, ಲಿಮಿಟ್ ಅದಾವೆ. ಹೀಗಾಗಿ ಆ ಬೋಳಶಂಕರ ಸರ್ದಾರ್ನಿಗೆ, ಸರ್ದಾರ್ನ ಹೆಂಡತಿಗೆ, ಆಮೇಲೆ ಸಾವುಕಾರ ಮತ್ತು ಸಾವುಕಾರನ ಹೆಂಡತಿಗೆ ಏನು ಮಾಡ್ತಾರೆ ಈ ರೀತಿ ಹೇಳಿದಾಗ, ಸಾವುಕಾರನ ಹೆಂಡತಿ ಅಂತಾಳೆ, ದೊಡ್ಡ ಮನುಷ್ಯ ಅಲ್ವೇ, ತಿಂದ ರೊಟ್ಟಿ ಲೆಕ್ಕ ಕೂಡ ಗೊತ್ತಾಗೋದಿಲ್ಲ, ನಮ್ಮನ್ನು ನೋಡಿ ನಗಬೇಕನ್ಸುತ್ತದೆ. ಯಾಕಂದ್ರೆ ನಮಗೆ ಕನಸಕತ್ತಾವ ಅಂದಾಗ ಬೋಳಶಂಕರ್ ಏನಂತಾನೆ, ಸಹಜವಾಗಿ ಅಂತಾನೆ, ನಿಮ್ಮನ್ನು ನೋಡಿ ನಂಗೆ ಏನಂತದೋ ನಗಬೇಕನ್ಸ್ತದೆ ಅಂತ ತಿಳ್ಕೊಂಡು ಅಂದಾಗ ಸಾವುಕಾರನ ಹೆಂಡತಿ ಏನು ಮಾಡ್ತಾಳೆ, ಆ ರೀತಿಯಾಗಿ ಚುಚ್ಚು ಮಾತುಗಳನ್ನು ಹಿಡಿದಾಗ ಸಾವುಕಾರನ ಹೆಂಡತಿ ಹೇಳ್ತಾಳೆ, ನೋಡಿ ಬೆಪ್ತ ಕಡೆಗೆ ಮನುಷ್ಯರಂದರೆ ಅಷ್ಟಕ್ಕಷ್ಟೇ, ಎತ್ತಿನ ಜೊತೆಗಿದ್ದಾಗಷ್ಟೇ ಅವನಿಗೆ ಸಂತೋಷವಾಗೋದು, ಯಾಕೆಂದರೆ ಎತ್ತಿಗಿಂತ ತನಗೆ ಜಾಸ್ತಿ ಬುದ್ಧಿ ಇದೆ ಅಂತ ಅವನಿಗೆ ಗೊತ್ತು. ಅಂದರೆ ಮತ್ತೆ ವ್ಯಂಗ್ಯವಾಗಿ ಚುಚ್ಚಿ ಏನು ಮಾಡ್ತಾರೆ ಹೇಳಿದಾಗ ಬೋಳಶಂಕರ್ ಅಂತಾನೆ, ನೋಡಿ ನಾನು ದೊಡ್ಡ ಇರ್ಬೋದು, ಆದ್ದರಿಂದ ನೀವೇನು ಹೇಳ್ತಿರಲ್ಲ ಅದು ನನಗೆ ಅರ್ಥವಾಗಲಿಲ್ಲ, ಸರಿ ಅರ್ಥವಾದರೂ ನಾನು ಒಪ್ಪೋದಿಲ್ಲ, ಆಯ್ತಲ್ಲ, ನನಗನಿಸಿದ್ದನ್ನು ಹೇಳಿದ್ದೇನೆ, ನಿಮಗೆ ನಂಬಿಕೆ ಬರೆದಿದ್ದರೆ ಸೀದಾ ನೀವು ನರಕಕ್ಕೆ ಹೋಗ್ಬೋದು ಅಂತ ತಿಳ್ಕೊಂಡು ಅವನೇನು ಮಾಡ್ತಾನೆ ಹೇಳಿದಾಗ ಸರ್ದಾರ್ನ ಹೆಂಡತಿ, ನಮಗೆ ನರಕಕ್ಕೆ ಹೋಗೋಣ ನೋಡಿಕೊಂಡು ಸುಮ್ಮನೆ ಇದ್ದೀರಲ್ಲ, ನೀವೇನು ಗಂಡಸ್ರ ಪ್ರಾಣಿಗಳ, ಈ ಪ್ರಾಣಿ ಅಂತ ಅವನ ಜೊತೆಗಿರೋದಕ್ಕಿಂತ ಯಾರೋ ರಾಜರ ಕೈಯಲ್ಲಿ ಸಿಪಾಯಿ ಆಗಿರೋದ ಮೇಲೋ ಅಂದ್ರೆ ಅವನು ಹೇಳ್ತಾನೆ, ನನಗೆ ಅನಿಸಿದ್ದನ್ನು ನಾನು ಹೇಳಕತ್ತೇನೆ, ನಿಮ್ಗೆ ಬೇಕಂದ್ರೆ ಏನು ಮಾಡ್ಬೋದು ಇಲ್ಲಿ ಇರ್ಬೋದು, ಬೇಡ ಅಂದ್ರೆ ಸೀದಾ ನರಕಕ್ಕೆ ಹೋಗ್ರಿ ಅಂತ, ನರಕ ಅಂದರೆ ಕೆಟ್ಟ ವ್ಯವಸ್ಥೆ ಕಡೆಗೆ ನೀವು ಹೋಗ್ರಿ ಅಂತ ತಿಳ್ಕೊಂಡಂದಾಗ ಸರ್ದಾರ್ನ ಹೆಂಡತಿ ಅವ್ರು ಏನು ಮಾಡ್ತಾರೆ, ನಮಗೆ ನರಕಕ್ಕೆ ಹೋಗು ಅಂತ ತಿಳ್ಕೊಂಡು ಹೇಳಕತ್ತಲ್ಲ ಅಂತ ಅವ್ನು ನೋಡ್ಕೊಂಡು ನೀವು ಸುಮ್ಮಿದಿರಲ್ಲ, ಅದಕ್ಕೆ ಇಂಥವ್ನ ಜೊತೆಗೆ ಬದುಕೋದಕ್ಕಿಂತ ಎಲ್ಲೋ ಒಂದು ಕಡೆ ಕೂಲಿ ಮಾಡಿ ತಿನ್ನೋದು ಲೇಸು ಅಂತ ತಿಳ್ಕೊಂಡು ಹೇಳಿದಾಗ ಸಾವುಕಾರನ ಹೆಂಡತಿ ಅದಕ್ಕೆ ದನಿಗೂಡಿಸ್ತಾಳೆ, ಈ ಬೆಪ್ತ ಕಡೆ ಜೊತೆ ಇರೋದಕ್ಕಿಂತ ಯಾರ್ದೋ ಅಂಗಡಿಯಲ್ಲಿ ಲೆಕ್ಕ ಬರೀತ ಜೀವನ ಮಾಡೋದ ಮೇಲೆ ಇವನ ಜೊತೆಗೆ ಇಂಥವ್ನ ಜೊತೆಗೆ ಬದುಕೋದಕ್ಕಿಂತ ಎಲ್ಲೋ ಲೆಕ್ಕ ಬರೀತ ಬದುಕ್ಬೋದು ಅಂತ ತಿಳ್ಕೊಂಡು ಹೇಳ್ತಾನೆ. ಆಗ ಸರ್ದಾರ್ನ ಹೆಂಡತಿ, ರೀ ಆಸ್ತಿ ಪಾಲು ಮಾಡಿ ಇಸ್ಕೊಳ್ಳಿ, ಬೇಕಾದ ಹಾಗೆ ಪಾಳೆಗಾರರಾಗಿರ್ಬೋದು. ನೋಡಿ ಬೋಳಶಂಕರ್ನಿಂದ ಬರ್ತಕ್ಕಂಥ ಆಸ್ತಿಯನ್ನು ಕಿತ್ಕೊಂಡು
ಇವರೇನು ಮಾಡ್ತಾರೆ, ಸ್ವತಂತ್ರ ಜೀವನವನ್ನು ನಡೆಸಲಿಕ್ಕೆ ಮುಂದಾಗ್ತಾರೆ. ಯಾಕೆ ಮುಂದಾಗ್ತಾರೆ ಅಂದರೆ ಅವ್ರ ಹಿಂದೆ ಆಶೆ ಅಂತಕ್ಕಂಥ ಪಿಶಾಚಿ ಬಿದ್ದದ. ನೈಜವಾಗಿ ಪಿಶಾಚಿ ಅಂದರೆ ಇಲ್ಲಿ ಯಾರು, ಆಸೆ ಅಂದರೆ ಆಶೆಯ ಬೆನ್ನು ಹತ್ತಿರ್ತಕ್ಕಂಥವ್ರಿಗೆ ಏನಾಗ್ತದೆ, ದುರಾಶೆ ಕಾಡಲಿಕ್ಕೆ ಚಲೋ ಮಾಡಿಬಿಡ್ತದೆ. ಅದಕ್ಕೆ ಬೋಳಶಂಕರನ ಜೊತೆ ಕೂಡಿರ್ತಕ್ಕಂಥ ತಮ್ಮ ಗಂಡಂದಿರನ್ನು ಅವನಿಂದ ಪ್ರತ್ಯೇಕಿಸಿ ಅದರ ಸ್ವಾದ ಅದರ ಜೀವನದ ಸ್ವಾರವನ್ನು ಏನು ಮಾಡೋಕತ್ತಾರೆ, ಇಲ್ಲಿ ನಿಸ್ಸಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವಾಗ ಸಾವುಕಾರನ ಹೆಂಡತಿ, ರೀ ಆಸ್ತಿ ಭಾಗ ಮಾಡಿ ನಮಗೆ ಬಂದಷ್ಟರಿಂದಲೇ ಹೊಟ್ಟೆ ಮೇಲೆ ಕೈ ಆಡಿಸ್ಕೊಂಡು ಸಾವುಕಾರಾಗಿರ್ಬೋದು. ಆಗ ಸರ್ದಾರ್ ಅಂತಾನೆ, ಅಯ್ಯ ಕಮ್ಮನ್ನ, ನಮಗಿರೋ ಆಸ್ತಿ ಮೂರು ಭಾಗ ಮಾಡಿ ಒಂದು ಭಾಗ ನನಗೆ ಕೊಡು. ಎಲ್ಲಾದರೂ ಪಾಳೆಗಾರಿಕೆ ಮಾಡಿಕೊಂಡಿರ್ತೇನೆ, ಆದರೆ ಖಂಡಿತ ಈ ಬೆಪ್ತ ಕಡೆ ಜೊತೆಗಿರಲ್ಲ. ಕೊನೆಗೇನು ಮಾಡ್ತದೆ, ಅವ್ರ ಹಿಂದೆ ಬಿದ್ದಿರ್ತಕ್ಕಂಥ ಈ ಆಶೆ ಅಂತಕ್ಕಂಥ ಪಿಶಾಚಿಗಳು. ವಿದ್ಯಾರ್ಥಿಗಳೇ, ಒಂದು ವಿಚಾರ ನೀವು ಗಮನಿಸಬೇಕು, ಇಲ್ಲಿ ಬರ್ತಕ್ಕಂಥವುಗಳು ನೈಜವಾಗಿ ಪಿಶಾಚಿಗಳು. ಈ ಪಿಶಾಚಿ ಅಂತಕ್ಕಂಥದ್ದು ಮತ್ತೇನೂ ಅಲ್ಲ, ನಮ್ಮ ಮನಸ್ಸಿನೊಳಗಿರ್ತಕ್ಕಂಥ ಆಶೆಗಳು. ಯಾವಾಗ ನಮ್ಮಲ್ಲಿ ಈ ಆಶೆ ದುರಾಶೆ ಅಂತ ಕೋತವಲ್ಲ, ಪಿಶಾಚಿ ಸೈತಾನ ಆಗ್ತಾನೆ. ಅದಕ್ಕೆ ಇವ್ರಲ್ಲೇನಾಗಿಬಿಡ್ತೋ, ಬೋಳಶಂಕರನ ಜೊತೆ ಇದ್ದರೆ ಏನೂ ಸಿಗೋಲ್ಲ, ಅದಕ್ಕೆ ಅವನಿಂದ ಆಸ್ತಿ ಪಾಲ ಮಾಡ್ಕೊಂಡು ಸ್ವತಂತ್ರವಾಗಿ ಬದುಕಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ನಿರ್ಧಾರ ಮಾಡುತ್ತಾರೆ. ಈ ನಿರ್ಧಾರ ಮಾಡಲಿಕ್ಕೆ ಇರ್ತಕ್ಕಂಥ ಕಾರಣ ಏನಪ್ಪ ಅಂದ್ರೆ, ಅವ್ರಲ್ಲಿ ಸೇರ್ಕೊಂಡಿರ್ತಕ್ಕಂಥ ಆಶೆ ಅಂತಕ್ಕಂಥ ಪಿಶಾಚಿ. ಆವಾಗ ಬೋಳಶಂಕರ ಹೇಳ್ತಾನೆ, ನೋಡಿ ನೀವಾಗಲಿ ನಿಮ್ಮ ಹೆಂಡಂದಿರಾಗಲಿ ಹೊಲದಲ್ಲಿ ದುಡ್ದವರಲ್ಲ, ಕಷ್ಟಪಟ್ಟವರಲ್ಲ, ಬೇರೆ ಏನು ಮಾಡ್ತೀರಾ ಅಂತ ಕೇಳ್ತಾನೆ. ಆವಾಗ ಸರ್ದಾರ್ನ ಹೆಂಡತಿ ಅಂತಾರೆ, ಅಂದರೆ ನಿನ್ನೊಬ್ಬನ ಕಷ್ಟದಿಂದಾನೇ ನಾವೆಲ್ಲ ಬದುಕಿದ್ದೇವೆ ಅಂತ ತಿಳ್ಕೊಂಡಿದ್ದೀನೋ. ಆವಾಗ ಸರ್ದಾರ್ ಅಂತಾನೆ, ಅಯ್ಯ ಆಸ್ತಿ ಮೂರು ಭಾಗ ಮಾಡಿ ಒಂದು ಭಾಗ ನೀ ತಗೋ. ಕೊನೆಗೆ ಆಸ್ತಿಯನ್ನು ಭಾಗ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ. ಆ ಪ್ರಕಾರ ಆಸ್ತಿಯನ್ನು ಮೂರು ಭಾಗ ಮಾಡ್ತಾರೆ. ವಿದ್ಯಾರ್ಥಿಗಳೇ, ನಾಳೆ ಪರೀಕ್ಷೆಯೊಳಗೆ ಪ್ರಶ್ನೋತ್ತರಗಳು ಬರ್ತವೆ, ಆಸ್ತಿಯನ್ನು ಹೆಂಗೆ ಭಾಗ ಮಾಡಿದರು ಅಂತ ತಿಳ್ಕೊಂಡು ಅದಕ್ಕೆ ಸ್ವಲ್ಪ ಗಮನಿಸಿ. ಒಂದು ಭಾಗವಾದರೂ ಇವನಿಗೆ ಯಾಕೆ, ಸರ್ದಾರ್ ಹೆಂಡತಿ ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾಳೆ. ಒಂದು ಭಾಗವಾದರೂ ಇವನಿಗೆ ಯಾಕೆ, ಇವನಿಗೇನು ಹೆಂಡತಿನೆ ಮಕ್ಕಳೇ, ಮುಂದೆ ಕೂಡ ಇವನಿಗೆ ಹೆಣ್ಣು ಕೊಡುವಂಥ ಉದಾರಿ ದಯಾವಂತರು ಯಾರೂ ಇಲ್ಲ. ದಿನ ಅನ್ನ ಹಾಕಿದರೂ ತಿರುಪಿ ಹುಡುಗಿ ಕೂಡ ಇವನನ್ನು ಮದುವೆ ಆಗೋದಕ್ಕೆ ದಯಮಾಡಿ ಒಪ್ಪೋದಿಲ್ಲ ಅಂದಾಗ ಬೋಳಶಂಕರ ಹೇಳ್ತಾನೆ, ನಿಮ್ಮಿಬ್ಬರ ಹಿಂದೆ ಪಿಶಾಚಿಗಳು ನಿಂತು ಮಾತಾಡ್ತಾ ಇವೆ ಅಂತ ನನಗೆ ಗೊತ್ತು, ನಿಮಗೇನು ಬೇಕೋ ಅದನ್ನು ತಗೊಳ್ಳಿ ಅಂದಾಗ ಸಾವುಕಾರನ ಹೆಂಡತಿ, ಎಲ್ಲ ಬೆಪ್ತ ಕಡಿ ನಮಗೇ ಪಿಶಾಚಿಗಳಂತಾನೆ ಕೇಳಿದ್ದೇನೆ ಅಕ್ಕ. ಮತ್ತಕ್ಕೇನು ಮಾಡ್ತಾಳೆ, ಸಾವುಕಾರನ ಸರ್ದಾರನ ಹೆಂಡತಿಗೆ ಪ್ರೇರೇಪಣೆ ಕೊಡ್ತಾಳೆ. ಅವ ಸರ್ದಾರನ ಹೆಂಡತಿ, ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ನೀವೇನು ಗಂಡಂದಿರಾ? ಅವಾಗ ಸಾವುಕಾರನ ಅಂತಾನೆ, ಅದರ ಆಸ್ತಿ ಪಾಲು ಮಾಡ್ತಾನೆ, ಇನ್ನೂ ತಡದ ಪ್ರಯೋಜನ ಇಲ್ಲ ನೋಡಣ್ಣ, ದುಡ್ಡಿರೋ ಪೆಟ್ಟಿಗೆ ಆಭರಣ ನನಗಿರಲಿ. ಆಸ್ತಿ ಮೂರು ಭಾಗ ಮಾಡಿದರು, ದುಡ್ಡಿರೋ ಪೆಟ್ಟಿಗೆ ಆಭರಣ ನನಗಿರಲಿ. ಒಳ್ಳೆ ಗದ್ದೆ ತೋಟ ಹೊಲ ಎಲ್ಲ ನಿನಗಿರಲಿ. ನದಿ ಹತ್ತಿರ ಕಲ್ಲು ಮರಡಿ ಇದೆಯಲ್ಲ, ಅದು ಬೆಪ್ತ ಕಡೆಗೆ ಸೇರಲಿ, ಸರಿಯೇನೋ? ಅವಾಗ ಬೋಳಶಂಕರ್ ಅಂತಾನೆ, ನಿಮಗೇನು ಬೇಕೋ ಅದನ್ನು ತೊಗೊಂಡು ನಿಮ್ಮ ನಿಮ್ಮ ಪಿಶಾಚಿಗಳ ಜೊತೆಗೆ ಹೊರಟು ಹೋಗ್ರಿ ಅಂತ. ನೋಡಿ, ಈಗಲೂ ಸಹಿತ ಅವನು ಸಾತ್ವಿಕ ನೇಚರ್ನ ಏನಾಗ್ತದೆ ನಮಗೆ ಇಲ್ಲಿ ಕಂಡು ಬರ್ತದೆ. ಅಂದರೆ ನಿಮಗೇನೇನು ಬೇಕಲ್ಲ ಅದನ್ನು ತೊಗೊಂಡು ಹೋಗ್ರಿ, ಯಾರ ಜೊತೆಗೆ ಹೋಗ್ರಿ, ನಿಮ್ಮ ಪಿಶಾಚಿಗಳ ಜೊತೆಗೆ ಹೋಗ್ರಿ. ಪಿಶಾಚಿಗಳಂದ್ರೆ ಇಲ್ಲಿ ನಿಮ್ಮ ಆಶೆಯ ಜೊತೆಗೆ ನೀವು ಹೋಗ್ರಿ. ಆಗ ಬೋಳಶಂಕರ್ ಅಂತಾನೆ, ತನ್ನಷ್ಟು ತಾನೇ ಮಾತಾಡ್ಕೊಳ್ತಾನೆ, ನಾನು ದೊಡ್ಡ ಅಂತ ಅವರ ಅಭಿಪ್ರಾಯ, ಸ್ವಂತ ಅಭಿಪ್ರಾಯ ಇಟ್ಟುಕೊಳ್ಳೋದಕ್ಕೆ ಎಲ್ಲರಿಗೂ ಹಕ್ಕಿದೆ, ನನಗೂ ಇದೆ, ಆದರೆ ನಾನು ಯಾರ ಮೇಲೂ ನನ್ನ ಅಭಿಪ್ರಾಯ ಹೇರೋದಿಲ್ಲ ಅಷ್ಟೇ. ಇಷ್ಟು ಹೇಳಿ ಅವನು ಏನು ಮಾಡ್ತಾನೆ, ಒಂದು ಹಾಡ ಹಾಕಿ ಚಾಲು ಮಾಡ್ತಾನೆ. ನಗಬೇಕು ಅನ್ನ ನಗಬೇಕು, ನೀನು ಹೂವಿನ ಹಾಗೇನೆ ನಗಬೇಕು, ಮುಳ್ಳು ಹಾಸಿಗೆ ಮೇಲೆ ಮಲಗಿದ್ದರೂ ಚಂಗುಲಾಬಿ ಹೂವಿನ ನಗೆಯ ನಗಬೇಕು. ಅಂದರೆ ಕಷ್ಟ ಬಂದ್ರೂ ನಗಬೇಕು, ನಮಗೆ ದುಃಖ ಆದ್ರೂ ನಗಬೇಕು, ನೋವಿದ್ರೂ ನಗಬೇಕು, ಮುಳ್ಳಿನ ಹಾಸಿಗೆ ಮೇಲೇನು ಸಹಿತ ಮಲಗಿದ್ರು ಸಹಿತ ನಾವೇನು ಮಾಡಬೇಕು, ಗುಲಾಬಿ ಹೂವು ಮುಳ್ಳಿನ ಅರಳಿದ್ರು ಸಹಿತ ಅದ ನಗ್ತಾ ಇರ್ತದಲ್ಲ, ಹಂಗೆ ನಗ್ತಾ ಇರಬೇಕು ಜೀವನದಾಗ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋದ್ರೊಂದಿಗೆ ಮೊದಲನೇ ಭಾಗ ಮುಗೀತದೆ. ಅದೇ ಹಾಡನ್ನು ಇಟ್ಕೊಂಡು ಇಲ್ಲಿ ಪಿಶಾಚಿ ಹಾಡ್ಕೋಂತ ಬರ್ತದೆ. ಅದು ಹಾಡು ಹೆಂಗೆ ಹಾಡ್ತದೆ ಅಂದರೆ, ಯಾಕಂದರೆ ಇಲ್ಲಿ ನೋಡಿ ಸಾತ್ವಿಕ ವ್ಯಕ್ತಿಯಲ್ಲಿ ಹೆಂಗದ ಗುಣ, ಮುಳ್ಳಿನ ಮರಡಿದ್ದೆ ಅರಳಿರ್ತಕ್ಕಂಥ ಗುಲಾಬಿ ಹೆಂಗೆ ನಾವು ನಗಬೇಕು ಅಂತ ಹೇಳ್ಕೊಂಡು ಹೇಳ್ತಾನೆ. ಆದರೆ ಇಲ್ಲಿ ಪಿಶಾಚಿ ಆಶೆ ಅಂತಕ್ಕಂಥ ಪಿಶಾಚಿ, ಇಲ್ಲಿ ನೈಜವಾಗಿ ಪಿಶಾಚಿ ಪಾತ್ರ ಆ ಹಾಡನ್ನು ಹೆಂಗೆ ಹೇಳ್ತಾ ನೋಡಿ, ನಗಬೇಕು ತಮ್ಮ ನಗಬೇಕು, ಬೆರಳು ಕಣ್ಣಿಗೆ ಚುಚ್ಚಿ ಕಣ್ಣಿನ ಕನಸಿಗೆ ಕಾಯವಾದುದು ನೋಡಿ ನಗಬೇಕು. ನಗಬೇಕು ತಮ್ಮ ನಗಬೇಕು, ಬೆರಳು ಕಣ್ಣಿಗೆ ಚುಚ್ಚಿ ಕಣ್ಣಿನ ಕನಸಿಗೆ ಗಾಯವಾದುದು ನೋಡಿ ನಗಬೇಕು.
ನಕ್ಕರೆ ಕಟ್ಟಿಸಿದ ಚಿನ್ನದ ಹಲ್ಲುಗಳು ಸಟ್ಟನೆ ಸಿಡಿದು ಬಿದ್ದಿರಬೇಕು ಅಂದ್ರೆ ವಿದ್ಯಾರ್ಥಿಗಳೇ ಎರಡನೇ ಭಾಗ ನಮಗೆ ಇಲ್ಲಿ ನಗಬೇಕೋ ತಮ್ಮ ನಗಬೇಕೋ ಅಂತಕ್ಕಂತ ಭಾಗದೊಂದಿಗೆ ಪ್ರಾರಂಭ ಆಗ್ತದ ಅಂದ್ರೆ ಬೋಳಶಂಕರನ ವಿಚಾರ ಹೇಗಿದೆ ಕೊನೆ ಹಾಡದಾಗ ನೋಡಿದ್ರಿ ನಾವು ಆಮೇಲೆ ಪಿಶಾಚಿಗಳ ಮನಸ್ಥಿತಿ ಹೆಂಗದ ಎರಡನೇ ಭಾಗದ ಪ್ರಾರಂಭದ ಹಾಡಿನಲ್ಲಿ ನೀವು ಕಾಣ್ತೀರಾ ನಗಬೇಕೋ ತಮ್ಮ ನಗಬೇಕೋ ಬೆರಳು ಕಣ್ಣಿಗೆ ಚುಚ್ಚಿ ಕಣ್ಣಿನ ಕನಸಿಗೆ ಗಾಯವಾದದು ನೋಡಿ ನಗಬೇಕೋ ನಕ್ಕರೆ ಕಟ್ಟಿಸಿದ ಚಿನ್ನದ ಹಲ್ಲುಗಳು ಸಟ್ಟನೆ ಸಿಡಿದು ಬಿದ್ದಿರಬೇಕೋ ನಕ್ಕರೆ ಹೆಂಗೆ ನಗಬೇಕಂದ್ರೆ ಚಿನ್ನದ ಹಲ್ಲುಗಳು ಸಟ್ಟನೆ ಸಿಡ್ದಂಗೆ ನಗಬೇಕು ಅಂತ ತಿಳ್ಕೊಂಡು ಹೇಳ್ತಾನೆ. ಇವಾಗ ಭಾಗವತರ ಪರಿಚಯ ಮಾಡ್ಕೋತ ಬರ್ತಾರೆ. ಭಾಗವತರಲ್ಲ ಪಿಶಾಚಿ ತನ್ನನ್ನು ತಾನು ಪರಿಚಯ ಮಾಡ್ಕೊಳ್ತದ. ನಮಸ್ಕಾರ, ನನ್ನ ಪರಿಚಯ ಮಾಡಿಕೊಡೋದಕ್ಕೆ ಭಾಗವತರು ಹೆದರುತ್ತಾದ್ರಿಂದ ನನ್ನ ಬಗ್ಗೆ ನಾನೇ ಹೇಳ್ಕೊಳ್ತೇನೆ. ನಾನು ಪಿಶಾಚಿ, ನಾನಲ್ಲ ಇಲ್ಲಿ ಪಿಶಾಚಿನೇ ತನ್ನ ಪರಿಚಯ ಮಾಡ್ಕೊಳಕತ್ತದ. ಸೈತಾನನ ಪರಿವಾರದಲ್ಲಿದ್ದವನು. ಸೈತಾನನ ಬಲಭುಜವು ಎಡಭುಜವು ಅಂತ ಹೇಳಲಾರೆ, ಆದರೆ ಖಂಡಿತ ಸೈತಾನನ ಕೈ ಬೆರಳುಗಳಿಗೋ ಕಾಲು ಬೆರಳುಗಳಿಗೆ ಸಮನಾಗಬಲ್ಲ ಶಕ್ತಿ ಹೊಂದಿರತಕ್ಕಂಥವನು. ನಾ ಭಾಳ ಕೆಟ್ಟವಲ್ಲ, ಭಾಳ ಒಳ್ಳೆಯವನು ಅಲ್ಲ, ಬಟ್ ನನ್ನಲ್ಲಿ ಸೈತಾನನ ಔಷಧಿ ಆಗಿರೋದ್ರಿಂದ ಅವನಲ್ಲಿರ್ತಕ್ಕಂಥ ಕೆಲವು ಕೆಟ್ಟ ಗುಣಗಳು ನನ್ನಲ್ಲಿ ಏನಾಗಿದ್ದಾವೆ ಬಂದುಬಿಟ್ಟಾವೆ. ಅದಕ್ಕೆ ನಮ್ಮ ಸೈತಾನದವರ ಮೊದಲು ಏಟಿಗೆ ನನ್ನನ್ನು ನಂಬೋದೇ ಇಲ್ಲ. ಬೇರೆ ಪಿಶಾಚಿಗಳು ನಿಮ್ಮ ಆನಂದದಲ್ಲಿ ವಿಷ ಬೆರೆಸಿ ಹುಲಿ ಶಿಂಹ ದುರ್ದೈವ ಸೋಲುಗಳಾಗಿ ನಿಮ್ಮನ್ನು ಕಾಡ್ತಾರೆ. ನಾನಂತ ಶಕ್ತಿವಂತನಲ್ಲವಾದ್ರಿಂದ ನಾನು ಸೊಳ್ಳೆಯೋ ಆಗಿ ನಿಮ್ಮ ನೆಮ್ಮದಿಯನ್ನು ಕೆಡಿಸಿ ಕೊನೆ ಪಕ್ಷ ನಿಮಗೊಂದು ಅಂಟು ರೋಗ ಅಂಟಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ಳುವ ಪೈಕಿ ನಾನು ಅಷ್ಟು ಕೆಟ್ಟವನಲ್ದಿದ್ರು ಸಹಿತ ನಿಮಗೊಂದು ಕೆಟ್ಟ ರೋಗ ಕೆಟ್ಟ ಚಟವನ್ನು ಅಂಟಿಸಿ ನಾನು ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳಬಲ್ಲೆ ಆಸೆ ಅನ್ನೋದು ಇಲ್ಲಿ ಹೇಳ್ತದೆ. ಅಲ್ಲ, ಪಿಶಾಚಿ ಅನ್ನೋದು ಹೇಳ್ತದೆ. ನೀವೆಲ್ಲ ದೊಡ್ಡ ಮನುಷ್ಯರೇ, ನಿಮಗೆ ದೌರ್ಬಲ್ಯಗಳಿವೆ, ನಾನು ನಿಮ್ಮನ್ನು ಹೆಂಗೆ ಪ್ರವೇಶ ಮಾಡ್ತೇನೆ ಅನ್ನೋದನ್ನು ಹೇಳ್ತೇವೆ. ನೀವೆಲ್ಲ ದೊಡ್ಡವರೇ, ವಿಚಾರವಂತರೇ, ಆದರೆ ನಿಮಗೆ ದೌರ್ಬಲ್ಯಗಳಿವೆ. ಅವುಗಳ ಒಳಗಿನಿಂದ ನಾವು ಪಿಶಾಚಿಗಳು ನಿಮ್ಮನ್ನು ಏನು ಮಾಡ್ತೇವೆ, ಪ್ರವೇಶ ಮಾಡ್ತೇವೆ. ಒಂದು ಸಲ ನಾವು ನಿಮ್ಮೊಳಗೆ ಪ್ರವೇಶ ಮಾಡ್ತೀವಿ ಅಂದ್ರೆ ನಿಧಾನವಾಗಿ ದಿನಕ್ಕೆ ಇಷ್ಟಿಷ್ಟ ಇಷ್ಟಿಷ್ಟ ಹಬ್ಬಕ್ಕು ಅಂತ ಮುಂದೊಂದಿನ ಕಿಡಿತಾಗಿದ್ರೆ ಸಾಕು, ಮದ್ದಿನ ಭಂಡಾರ ಆಗಿ ನಾವೆಲ್ಲ ಸಿಡಿತೇವೆ. ಸೈತಾನ್ ದೊರೇ, ಆಗಲೇ ನೀವು ನೋಡಿದಿರಲ್ಲ, ಬೋಳೆಶಂಕರ ಮತ್ತು ಅವನ ಅನ್ನಂದಿರಲ್ಲಿ ವಿರಸ ಹುಟ್ಟಿಸಿ ಮೂರನ್ನು ನರಕಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು ನಮ್ಮ ಮೂರನ್ನೂ ಭೂಲೋಕ ಕಳಿಸಿದಾನೆ. ಬೋಳಶಂಕರನ ಅನ್ನಂದಿರೇ ವಾಸಿ, ಯಾಕಂದ್ರೆ ಕೊಳೆತ ಬಲೆ ಹಾಕಿ ಎಳೆದ್ರೂ ಬರುವಂಥವರು ನನ್ನ ಅನ್ನಂದಿರು. ತಲೆ ತುರಿಸ್ಕೊಳ್ಳುವ ಮೊದಲ ಅವರು ಇವರ ವಶವರ್ತಿಯಾಗಿದ್ದರು. ಅವ್ರ ಹಿಂದೆ ಅಷ್ಟೇ ನಿಲ್ಲೋದು ಸರಿ, ಬೆಟ್ಟದ ತುದಿಯಿಂದ ನೆಗೆದು ಬೀಳೋಕೆ ಚಡಪಡಿಸಾಕತ್ತರು. ಆದರೆ ನನ್ನ ಗಿರಾಕಿದಾನಲ್ಲ, ಅಂದರೆ ಮೂರನೇ ಪಿಶಾಚಿ ಹೇಳ್ತದ, ನನ್ನ ಗಿರಾಕಿದಾನಲ್ಲ ಮಹಾಪಾಕಳ ಆ ಬೋಳಶಂಕರ. ಆಸ್ತಿ ಭಾಗ ಮಾಡಿಕೊಡುವಾಗ ಅಣ್ಣ ತಮ್ಮಂದಿರು ಜಗಳಾಡಿ ಕಣ್ಣ ಕಿವಿ ಕೆತ್ಕೊಂಡು ಏನು ಮಾಡ್ತಾರೆ, ಜಗಳ ಆಡ್ತಾರೆ ಅಂತ ತಿಳ್ಕೊಂಡು ನಾ ಅಂದಿದ್ನಿ. ಆದರೆ ಇವನು ಪಂಚೇಂದ್ರಗಳು ಎಷ್ಟು ಚುರುಕದಾವಂದ್ರೆ ಅಣ್ಣಂದ್ರ ಹಿಂದ ಪಿಶಾಚಿಗಳು ಗಾಳಿಯಾಗಿ ನಿಂತಿದ್ರು ಸಹಿತ ಪತ್ತೆ ಮಾಡಿ ಹೇಳೇ ಬಿಟ್ಟ. ಪಿಶಾಚಿಯಾಗಿ ಇಷ್ಟು ವರ್ಷ ಸರ್ವಿಸ್ ಆಯ್ತು ನನಗೆ, ನನ್ನ ಅನುಭವಕ್ಕೆ ಮಸಿ ಬೆಳೆಯುವಂಥ ಪಾಕಡ ನನ್ನ ಜೀವಮಾನದಾಗ ಒಂದೂ ಸಲ ನೋಡಿಲ್ಲ. ನಾವು ಕೇಳಬಾರದ ಮಾತನ್ನು ಮ್ಯಾಲಿಂದ ಮ್ಯಾಲೆ ಹೇಳ್ತಾನೆ. ಆ ಮಾತು ಯಾವುದಪ್ಪ ಅಂದ್ರೆ ಶಿವ. ಇವಾಗ ಅವನನ್ನು ನಾನೇನು ನೋಡಬೇಕಾಗಿದೆ, ನನ್ನ ವಶವರ್ತಿ ಮಾಡ್ಕೊಳ್ಬೇಕು. ಆ ವಶವರ್ತಿ ಮಾಡ್ಕೊಳ್ಬೇಕಾದ್ರೆ ನಾನು ಏನು ಮಾಡ್ತೇನೆ, ಅವನ ಬಳಿಗಿರ್ತಕ್ಕಂಥ ರೊಟ್ಟಿ ಕದೀತೇನೆ. ಮೊದಲ ಹಸದಾನೆ, ಹಸದು ಸಿಕ್ಕಾಪಟ್ಟಿ ರೀಗಾಡಿ ಬೈದಾಡ್ತಾನೆ, ಒದರಾಡ್ತಾನೆ. ಒದರಾಡಿದಾಗ ಅವನೊಳಗೆ ನಾ ಪ್ರವೇಶ ಮಾಡ್ತೇನೆ. ಆಮೇಲೆ ಸ್ವಲ್ಪ ಅವನಿಗೇನು ಮಾಡ್ತೇನೆ, ನಾಶ ಮಾಡ್ಕೋತ ಹೋಗ್ತೇನೆ ಅಂತ ತಿಳ್ಕೊಂಡು ಮೂರನೇ ಪಿಶಾಚಿ ಏನು ಮಾಡ್ತದ. ಪಿಶಾಚಿ ಒಂದು ಅಲ್ಲ, ಮೊದಲನೇ ಪಿಶಾಚಿ ಹೇಳ್ತದ, ಎರಡನೇ ಪಿಶಾಚಿ ಮತ್ತು ಮೂರನೇ ಪಿಶಾಚಿ ಏನು ಮಾಡ್ತವೆ, ಅವರ ಅಣ್ಣಂದಿರ ಹಿಂದೆ ಬೆಂಡ್ ಬಿದ್ದಾವೆ. ಆವಾಗ ಬೋಳಶಂಕರ ನೆಗಲ ಹೊಡೆಯಕತ್ತಾನೆ, ಅವನು ವಾಪಸ್ ಏನು ಮಾಡ್ತಾನೆ, ನೆಗಲ ನಿಲ್ಲಿಸಿ ಊಟ ಮಾಡೋಕೆ ಬರ್ತಾನೆ. ಆವಾಗ ಪಿಶಾಚಿ ಏನು ಮಾಡ್ದೆ, ಅವನು ರೊಟ್ಟಿ ಗಂಟು ಕದ್ಕೊಂಡು ಹೋಗ್ಯದ. ಆ ಕದ್ಕೊಂಡು ಹೋಗಿರ್ತಕ್ಕಂಥ ರೊಟ್ಟಿ ಗಂಟನ್ನು ನೋಡಿ ಏನು ಮಾಡ್ತಾನೆ, ಶಿಟ್ಟಿಗೆ ಬರೋದಿಲ್ಲ.
ಅವನೇನು ಮಾಡ್ತಾನೆ, ಯಾರೋ ಹೊಸದವ್ರು ಉಂಡು ಊಟ ಮಾಡಿರಬೇಕು, ಅದಕ್ಕೆ ನಾ ಇವತ್ತೊಂದು ದಿವಸ ಊಟ ಮಾಡ್ತಿದ್ರೆ ಏನಾಗ್ತದೆ ಅಂತ ತಿಳ್ಕೊಂಡು ಏನು ಮಾಡ್ತಾನೆ ವಿಚಾರ ಮಾಡ್ತಿರ್ತಾನೆ. ಆವಾಗ ನೀರಾದರೂ ಕುಡಿಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಹೋಗ್ತಾನೆ, ನೀರು ಕುಡಿತಾನೆ. ಆವಾಗ ಏನು ಮಾಡ್ತಾನೆ, ಮತ್ತು ತನ್ನ ಕೆಲಸ ಪ್ರಾರಂಭ ಮಾಡ್ತಾನೆ. ಆವಾಗ ಪಿಶಾಚಿ ಬಂದು ತನ್ನ ಕೆಲಸದಲ್ಲಿ ಸೋತು ಹೋಗ್ಬಿಡ್ತದೆ. ಆವಾಗ ಪಿಶಾಚಿ ಬಂದು ಹೇಳ್ತದೆ, ನಮಸ್ಕಾರ ಅಣ್ಣ, ಯಾಕಂದ್ರೆ ಅದು ಸೋತಲ್ಲ. ಮತ್ತು ಬೋಳಶಂಕರನ ಮುಂದೆ ಬಂದು ತನ್ನ ರೂಪ ಬದಲಾಯಿಸ್ಕೊಂಡು ಏನು ಮಾಡ್ತದೆ, ಹೇಳ್ತದೆ, ಬೋಳಶಂಕರ ತನ್ನ ಶರಣು ಶರಣಾರ್ಥಿ. ಆವಾಗ ಪಿಶಾಚಿ ಬಂದು ಹೇಳ್ತದೆ, ಏನನ್ನ ಬೋಳಶಂಕರ, ದುಡಿದು ದಣದಿದೀಯ, ಒಂದು ಆಟ ಸೇರಿ ಎರಡು ಆಟ ಆಡೋಣ, ಒಂದು ಆಟ ಎರಡು ಸೇರಿ ಐದಾಗೋ ಆಟ ಆಡೋಣ ಏನಂತ ಕೇಳ್ತಾನೆ. ಆವಾಗ ಬೋಳಶಂಕರ ಅಂತಾನೆ, ಎರಡು ಸೇರಿ ನಾಲ್ಕು ಆಗಬೇಕು, ಅದು ಐದು ಹೆಂಗಾಗ್ತದೆ, ಅದಕ್ಕೆ ನೀ ಏನು ಮಜಾ ಮಾಡ್ತೀಯ ಅಂತ ತಿಳ್ಕೊಂಡು ಕೇಳ್ತಾನೆ. ಮುಂದೆ ಏನು ನಡೀತದೆ ಅನ್ನೋದನ್ನು ವಿದ್ಯಾರ್ಥಿಗಳೇ ಇಲ್ಲಿ ನೀವು ಏನು ಮಾಡ್ತೀರಾ ನೋಡ್ತೀರಾ. ಆವಾಗ ನೀನು ರಸ್ತೆ ಪಕ್ಕದಲ್ಲಿ ಕುಂತ್ಕೊಂಡು ಇಸ್ಪಿಟಾಟ ಹಾಕ್ತಾರಲ್ಲ ಅಂಥವ್ರ ಪೈಕಿ ಏನು ಅಂತ ತಿಳ್ಕೊಂಡು ಕೇಳ್ತಾನೆ. ಆವಾಗ ಬೋಳಶಂಕರನಿಗೆ ಗೊತ್ತಾಗ್ತದೆ, ಯಾಕಂದ್ರೆ ಎರಡು ಸೇರಿದ್ರೆ ನಾಲ್ಕು ಆಗಬೇಕು, ಎರಡು ಸೇರಿ ನೀನು ಐದಾಗೋ ಆಟ ಆಡೋಣ ಅಂತ ತಿಳ್ಕೊಂಡು ಅಂತೀಯಲ್ಲ, ಅದಕ್ಕೆ ನೀನು ಬಹುಶಃ ಅವ್ರ ಪೈಕಿನೇ ಇರಬೇಕಂದಾಗ ಬೇಡ, ಎರಡು ಸೇರಿ ಐದಾಗೋದು ಬೇಡ, ಇನ್ನು ಕಳಿಯೋ ಆಟ ಆಡೋಣ. ಮತ್ತು ಪಿಶಾಚಿ ಕೇಳ್ತದೆ, ಆವಾಗ ಹ್ಞೂ ಅಂತಾನೆ. ಆವಾಗ ನೋಡೋಣ, ನಿನ್ನ ಹತ್ತಿರ 10 ರೂಪಾಯಿ ಇದ್ದಾವೆ, 5 ರೂಪಾಯಿ ನನಗೆ ಕೊಟ್ಟು ನಿನ್ನ ಬಳಿಗೆ ಎಷ್ಟು ಉಳಿಯಿತು ಹೇಳಿ ನೋಡೋಣ ಅಂತ ಪಿಶಾಚಿ ಕೇಳ್ತದೆ. ಆವಾಗ ಬೋಳಶಂಕರ್ ಅಂತಾನೆ, ಹತ್ತ ಹೆಂಗಂದ್ರೆ ನಾನು ನಿನಗೆ 5 ರೂಪಾಯಿ ಕೊಡೋದೇ ಇಲ್ಲ. ಆವಾಗ ಪಿಶಾಚಿ ಒಂದು ಹೇಳ್ತದೆ, ನೀ ಕೊಡ್ದಿದ್ರೆ ನಾನು ಕದೀತೀನಿ. ಆ ಬೋಳಶಂಕರ ಶೆಟ್ಟಿಗೆ ಏನಂತಾನೆ, ನೀ ಕದ್ರೆ ನಿನ್ನ ಕೈ ಮುರಿತೀನಿ. ಆವಾಗ ಪಿಶಾಚಿ ಒಂದು ಏನಂದೆ, ಬೋಳಶಂಕರ್ ಅಂತಾನೆ, ಇಲ್ಲಿಂದ ತೊಲಗದಿದ್ದರೆ ಕೈ ಅಷ್ಟೇ ಅಲ್ಲ, ನಿನ್ನ ಕಾಲು ಮುರಿತೀನಿ. ನಾನೇನಾದರೂ ರಾಜ ಆದರೆ ನಿಮ್ಮಂಥ ಸೋಂಬೇರಿಗಳಿಗೆ ಊಟನ ಹಾಕೋದಿಲ್ಲ, ನಿಮ್ಮಂಥ ನರಭಕ್ಷಕರು ಇರುವ ಆ ದೇಶವನ್ನು ದೇವರೇ ಕಾಪಾಡಬೇಕು ಅಂತ ತಿಳ್ಕೊಂಡು ಹೇಳೋದ್ರೊಂದಿಗೆ ನಗಬೇಕು ತಮ್ಮ ನಗಬೇಕು ಅಂತಕ್ಕಂಥ ಎರಡನೇ ಭಾಗನೂ ಮುಕ್ತಾಯಗೊಳ್ತದೆ. ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ನಾವು ಏನು ಮಾಡೋಣ, 3ನೇ ಭಾಗವನ್ನು ಚರ್ಚೆ ಮಾಡೋಣ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇವತ್ತಿನ ವರ್ಗಕ್ಕೆ ವಿರಾಮ ಕೊಡ್ತೇನೆ. ತಮಗೆಲ್ಲರಿಗೂ ಧನ್ಯವಾದಗಳು.